ಗ್ಯಾರಂಟಿ ಯೋಜನೆ ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕಾಗಿ ಬಂದರು. ಅಧಿಕಾರಕ್ಕೆ ಬಂದ ಜನರನ್ನೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅಶ್ವತ್ಥ ನಾರಾಯಣ್ ಕೊಟ್ಟಿರುವಂತಹ ಹೇಳಿಕೆ. ಅಧಿಕಾರಕ್ಕೆ ತಂದಂತ ಅಧಿಕಾರಿ ಜನರನ್ನೇ ಇವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಶಾಸಕ ಬಾಲಕೃಷ್ಣ ದುರಹಂಕಾರದ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಈಗ ಅಶ್ವಥ್ ನಾರಾಯಣ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಯನ್ನ ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರು, ಆದರೆ ಅಧಿಕಾರಕ್ಕೆ ತಂದಂತ ಜನರನ್ನೇ ಇವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಅಶ್ವಥ್ ನಾರಾಯಣ್ ಅವರು ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕೊಟ್ಟಿರುವಂತಹ ಹೇಳಿಕೆ. ಗ್ಯಾರಂಟಿ ಮತಯಾಚನೆಯನ್ನ ಮಾಡಿದ್ರು, ಜನ ಏನ್ ಕೇಳಿರ್ಲಿಲ್ಲ. ಆದ್ರೆ ಒಂದು ಪಕ್ಷವಾಗಿ ಮತಯಾಚನೆಯನ್ನ ಮಾಡಲಿಕ್ಕೆ, ಮತವನ್ನ ಪಡೀಲಿಕ್ಕೆ ಜನರಿಗೆ ಗ್ಯಾರಂಟಿ ಯೋಜನೆಯನ್ನ ಕೊಟ್ರು. ಈ ಗ್ಯಾರಂಟಿಯನ್ನ ಯೋಜನೆಯನ್ನ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಈ ಅಧಿಕಾರಕ್ಕೆ ಬಂದಿರುವಂತ ಈ ಕಾಂಗ್ರೆಸ್ ಪಕ್ಷದವರು ಜನರನ್ನೇ ಬ್ಲಾಕ್ ಮೇಲ್ ಮಾಡಕ್ ಕೊಟ್ಟವ್ರೆ. ಇವತ್ತು ಒಳ್ಳೆ ವಿಶ್ವಾಸದಲ್ಲಿ ಪ್ರೀತಿ ನಂಬಿಕೆ ಭಾವನೆಗಳನ್ನ ಮರೆತು ನಿಮಗೆ ಗ್ಯಾರಂಟಿ ಕೊಟ್ಟಿರೋದನ್ನ, ನಮ್ಗೇನಾದ್ರು ಮತ ಹಾಕ್ಲಿಲ್ಲ ಅಂದ್ರೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಯನ್ನ ಹಿಂದೆ ಪಡಿತೀವಿ ಅಂತ ಹೇಳಿದ್ದಾರೆ. ಈ ರೀತಿ ಏನೊಂದು ಕಾಂಗ್ರೆಸ್ನಲ್ಲಿರುವಂತ ಅಧಿಕಾರದಲ್ಲಿರುವಂತಹ ಸಚಿವರುಗಳು ಶಾಸಕರುಗಳು ಈ ರೀತಿ ಹೇಳಿಕೆಯನ್ನ ಕೊಡ್ತಿರುವಂಥದ್ದು ನಿಜಕ್ಕೂ ದುರಂತ, ಬೇಜವಾಬ್ದಾರಿಯ ಹೇಳಿಕೆ, ಅಹಂಕಾರದ ಹೇಳಿಕೆ, ದುರಹಂಕಾರದ ಹೇಳಿಕೆ, ಅಧಿಕಾರದ ದುರ್ಬಳಕೆ. ಏನ್ ಕಾಂಗ್ರೆಸ್ ಪಕ್ಷದ ಇವರು ಖಜಾನೆ ಕೊಡ್ತಿದ್ದಾರ, ಕಾಂಗ್ರೆಸ್ ಪಕ್ಷದ ಹಣ ಕೊಡ್ತಿದ್ದಾರ? ಇದು ಸಾರ್ವಜನಿಕರ ಬೆವರು ಸುರಿಸಿರುವಂತ ಹಣ, ಜನ ಬೆವರು ಸುರಿಸಿ ಟ್ಯಾಕ್ಸ್ ಅನ್ನು ಕೊಟ್ಟಿರುವಂತ ಹಣದಲ್ಲಿ ಇವತ್ತು ನಾಡಿನ ಜನತೆಗೆ ಗ್ಯಾರಂಟಿ ಯೋಜನೆಯನ್ನು ಕೊಡ್ತಿದ್ದಾರೆ. ಮತ ಗ್ಯಾರಂಟಿ ಯೋಜನೆ ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕಾಗಿ ಬಂದರು, ಅಧಿಕಾರಕ್ಕೆ ಬಂದ ಜನರನ್ನೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕೊಟ್ಟಿರುವಂತಹ ಹೇಳಿಕೆ. ಅಧಿಕಾರಕ್ಕೆ ತಂದಂತ ಅಧಿಕಾರಿ ಜನರನ್ನೇ ಇವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಶಾಸಕ ಬಾಲಕೃಷ್ಣ ದುರಹಂಕಾರದ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಈಗ ಅಶ್ವಥ್ ನಾರಾಯಣ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಯನ್ನ ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರು, ಆದರೆ ಅಧಿಕಾರಕ್ಕೆ ತಂದಂತ ಜನರನ್ನೇ ಇವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಅಶ್ವಥ್ ನಾರಾಯಣ್ ಅವರು ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕೊಟ್ಟಿರುವಂತಹ ಹೇಳಿಕೆ. ಗ್ಯಾರಂಟಿ ಮತ ಯಾಚನೆಯನ್ನ ಮಾಡಿದ್ರು, ಜನ ಏನ್ ಕೇಳಿರ್ಲಿಲ್ಲ. ಆದ್ರೆ ಒಂದು ಪಕ್ಷವಾಗಿ ಮತಯಾಚನೆಯನ್ನ ಮಾಡಲಿಕ್ಕೆ, ಮತವನ್ನ ಪಡೀಲಿಕ್ಕೆ ಜನರಿಗೆ ಗ್ಯಾರಂಟಿ ಯೋಜನೆಯನ್ನ ಕೊಟ್ರು. ಈ ಗ್ಯಾರಂಟಿಯನ್ನ ಯೋಜನೆಯನ್ನ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಈ ಅಧಿಕಾರಕ್ಕೆ ಬಂದಿರುವಂತ ಈ ಕಾಂಗ್ರೆಸ್ ಪಕ್ಷದವರು ಜನರನ್ನೇ ಬ್ಲಾಕ್ ಮೇಲ್ ಮಾಡಕ್ ಕೊಟ್ಟವ್ರೆ. ಇವತ್ತು ಒಳ್ಳೆ ವಿಶ್ವಾಸದಲ್ಲಿ ಪ್ರೀತಿ ನಂಬಿಕೆ ಭಾವನೆಗಳನ್ನ ಮರೆತು ನಿಮಗೆ ಗ್ಯಾರಂಟಿ ಕೊಟ್ಟಿರೋದನ್ನ, ನಮ್ಗೇನಾದ್ರು ಮತ ಹಾಕ್ಲಿಲ್ಲ ಅಂದ್ರೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಯನ್ನ ಹಿಂದೆ ಪಡಿತೀವಿ ಅಂತ ಹೇಳಿದ್ದಾರೆ. ಈ ರೀತಿ ಏನೊಂದು ಕಾಂಗ್ರೆಸ್ನಲ್ಲಿರುವಂತ ಅಧಿಕಾರದಲ್ಲಿರುವಂತ ಸಚಿವರುಗಳು ಶಾಸಕರುಗಳು ಈ ರೀತಿ ಹೇಳಿಕೆಯನ್ನ ಕೊಡ್ತಿರುವಂಥದ್ದು ನಿಜಕ್ಕೂ ದುರಂತ, ಬೇಜವಾಬ್ದಾರಿಯ ಹೇಳಿಕೆ, ಅಹಂಕಾರದ ಹೇಳಿಕೆ, ದುರಹಂಕಾರದ ಹೇಳಿಕೆ, ಅಧಿಕಾರದ ದುರ್ಬಳಕೆ. ಏನ್ ಕಾಂಗ್ರೆಸ್ ಪಕ್ಷದ ಇವರು ಖಜಾನೆ ಕೊಡ್ತಿದ್ದಾರ, ಕಾಂಗ್ರೆಸ್ ಪಕ್ಷದ ಹಣ ಕೊಡ್ತಿದ್ದಾರ? ಇದು ಸಾರ್ವಜನಿಕರ ಬೆವರು ಸುರಿಸಿರುವಂತ ಹಣ, ಜನ ಬೆವರು ಸುರಿಸಿ ಟ್ಯಾಕ್ಸ್ ಅನ್ನು ಕೊಟ್ಟಿರುವಂತ ಹಣದಲ್ಲಿ ಇವತ್ತು ನಾಡಿನ ಜನತೆಗೆ ಗ್ಯಾರಂಟಿ ಯೋಜನೆಯನ್ನು ಕೊಡ್ತಿದ್ದಾರೆ. ಮತ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.